ಹೇಳಿರೋದು ತಿಳಿಸ್ತಾ ಇರೋದು ನನಗೆ ತಿಳಿದು ಬಹಳ ಸಂತೋಷ ಆಗಿದೆ. ನಿನ್ನೆ ಕೂಡ ನನಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು, ಹೆಲಿಕಾಪ್ಟರ್ ಬಿಡಲಿಲ್ಲ ಅನ್ನೋ ದೃಷ್ಟಿಯಿಂದ, ಮತ್ತು ಈ ವಿಚಾರ ಕೂಡ ಹೇಳಿದವರು. ನಾನು ಒಬ್ಬ ಜವಾಬ್ದಾರಿ ಮನುಷ್ಯ, ಅಫೀಷಿಯಲ್ ಆಗಿ ಅವ್ರಿಗೆ ಪತ್ರ ಬರ್ತಿದ್ದೆ, ಆ ಪತ್ರವನ್ನು ನಿಮಗೆ ರಿಲೀಸ್ ಮಾಡಿದ್ದೆ. ತಿರ್ಗಾ ಅವರ ಆಫೀಸರು ಮುಖ್ಯಮಂತ್ರಿಗಳಿಂದ ಅನುಮೋದನೆ ಪಡೆದಿದೆ ಅಂತೇಳಿ ಅವರೇ ವಾಪಸ್ ನಮಗೆ ರಿಪ್ಲೈ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ರಿಪ್ಲೈ ಮಾಡಬೇಕಾಗಿಲ್ಲ, ಸರ್ಕಾರನೇ ಅವ್ರ ಪರವಾಗಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಅವರು ಹೇಳಿದ್ದಾರೆ, ನಾವು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಹೇಳಿದ್ದೆ, ಇವತ್ತು ಅವ್ರು ಹೇಳಿದ್ದಾರೆ ಅನ್ನೋದು ಕೂಡ ನನಗೆ ಟಿ ವಿಲಿ ಈಗ ಜಸ್ಟ್ ಗೊತ್ತಾಯಿತು. ನೀವು ಕೂಡ ತಿಳಿಸ್ತಾ ಇದ್ದೀರಿ ನನಗೆ, ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಾರ್ಟಿನೂ ಇರಬೇಕು. ವಿರೋಧ ಪಾರ್ಟಿಯಿಂದ ಹೋದರೆ ಪ್ರಜಾಪ್ರಭುತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಕೂಡಲೇ ನಾನು ನಮ್ಮ ನಾಯಕರುಗಳ ಹತ್ರ ಮಾತಾಡಬೇಕು, ಮಾಡೆ ಮಾಡ್ತೀನಿ ಕಾರ್ಯಕ್ರಮನ, ಬಟ್ ಹದಿನಾಲ್ಕನೇ ತಾರೀಕು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿನ್ನೆ ನಾನು ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದೀನಿ, ಮುಖ್ಯಮಂತ್ರಿಗಳು ನಿರಾಕರಣೆ ಮಾಡೋದ್ರಿಂದ, ಸರ್ಕಾರ ನಿರಾಕರಣೆ ಮಾಡೋದ್ರಿಂದ ಈಗಾಗಲೇ ನಾನು ರದ್ದು ಮಾಡಿದ್ದೀನಿ. ಡೇಟನ್ನು ಮತ್ತೆ ತಿಳಿಸ್ತೇನೆ, ಮಾಡೆ ಮಾಡ್ತೀನಿ ಅಂತ ಹೇಳಿದ್ದೇನೆ. ಈಗ ಕೆಲವು ಲೀಡರ್ಸ್ ಹತ್ರ ನಾನು ಈಗ ಚರ್ಚೆ ಮಾಡಬೇಕು, ನಾನು ಕೆಲವು ಸೀನಿಯರ್ ಲೀಡರ್ಸ್ನ ಒಂದು ಲಿಮಿಟೆಡ್ ಕಾರ್ಯಕ್ರಮ ನಾವು ಮಾಡಬೇಕಾಗುತ್ತದೆ. ಏನು ಒಂದು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ನ ಗಮನದಲ್ಲಿ ಇಟ್ಕೊಂಡೇ ನಾವು ಮಾಡಬೇಕಾಗಿದೆ. ಚೀಫ್ ಮಿನಿಸ್ಟರ್ ಮಾಡಿ ಅಂತ ಹೇಳೋದ್ರಿಂದ ನಮ್ದೇನು ಅಭ್ಯಂತರ ಇಲ್ಲ ಅಂತ ಆಫೀಷಿಯಲ್ಗೆ ನಿಮಗೆ ಹೇಳಿಕೆ ಕೊಟ್ಟಿದ್ದಾರಲ್ಲ, ವಿಧಾನಸೌಧದಲ್ಲಿ ಕೊಟ್ಟಿರೋದ್ರಿಂದ ನಾನು ನಮ್ಮ ಸೀನಿಯರ್ ಲೀಡರ್ಸ್ ಹತ್ರ ನಾನು ಮಾತಾಡಿ ಡೇಟ್ನ ಸದ್ಯದಲ್ಲೇ ನಾನು ಅನೌನ್ಸ್ ಮಾಡಿದ್ದೀನಿ. ಕೆಲವು ನಿಮಿಷಗಳಲ್ಲೇ ಇಲ್ಲ ಗಂಟೆಗಟ್ಟಲೆ ನಾನು ಕೆಲವು ಮಾತಾಡಬೇಕು, ನಮ್ಮ ಸಿ ಎಲ್ ಪಿ ನಾಯಕರ ಹತ್ರ ಮಾತಾಡಬೇಕು, ನಮ್ಮ ಡೆಲ್ಲಿ ನಾಯಕರ ಹತ್ರ ಮಾತಾಡಬೇಕು, ಇಲ್ಲಿ ಕೆಲವು ನಮ್ಮ ಉಸ್ತುವಾರಿ ನೋಡಿದಂಥ ಕೆಲವು ಕಾರ್ಯಕರ್ತರ ಹತ್ರ ಮಾತಾಡಬೇಕು. ಯಾಕೆಂದರೆ ಇಡೀ ಜಿಲ್ಲೆ ಇದು ಒಂದು ಕಡೆ ಅಲ್ಲ, ಸುಮಾರು 7,800 ಕಡೆಯಿಂದ ನಾವು ಇಟ್ಕೊಂಡಿದ್ದು, ಬಹುಶಃ 9,000-10,000 ಆಗ್ಬೋದು. ಎಲ್ಲ ಕಡೆಯೂ ಅವರೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು, ಅವ್ರಿಗೆಲ್ಲ ಕಮ್ಯುನಿಕೇಟ್ ಮಾಡಬೇಕು. ಸೊ ಮಾಡಿ ನಾನು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ. ನಾನು ತಮ್ಮ ಮುಖಾಂತರ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಅಬ್ಸರ್ವರ್ಸ್ಗೆ, ಯಾರು ಅಲ್ಲಿ ಹೋಗಿದ್ದಾರೆ, ಪ್ರತಿ ಕ್ಷೇತ್ರಕ್ಕೆ ಹೋಗಿದ್ದಾರೆ, ಯಾರು ಶಾಸಕರಿದ್ದಾರೆ, ಯಾರು ಎಲ್ಲ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಡ್ದು ನಿಮ್ಮ ಕೆಲಸ ಮುಂದುವರಿಸಿ. ಯಾವ ಕಾರಣಕ್ಕೂ ಎಲ್ಲ ಅಬ್ಸರ್ವರ್ಸು ಎಲ್ಲ ಫೀಲ್ಡಲ್ಲೇ ಇರಬೇಕು. ಪ್ರತಿ ಪಂಚಾಯತಿಲಿ, ಪ್ರತಿ ವಾರ್ಡಲ್ಲಿ ಯಾರನ್ನು ಹಾಕಿದ್ದೀವಿ ಅಲ್ಲಿ ನನಗೆ ವರದಿ ಈಗಾಗಲೇ ಬರ್ತಾ ಇದೆ, ಯಾರು ಇದನ್ನು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ. ಸೊ ನಿಮ್ಮ ಕೆಲಸ ನೀವು ಮುಂದುವರಿಸಿ, ಲೇಟ್ ಏನಾಗೋದಿಲ್ಲ. ಬಟ್ ನಾನು ಒಂದು ಎಮ್ ಎಲ್ ಸಿ ವಿಚಾರದಲ್ಲೂ ಕೂಡ ನಾನು ಸ್ವಲ್ಪ ಎಲೆಕ್ಷನ್ಸ್ ವಿಚಾರ ಕೂಡ ಗಮನದಲ್ಲಿ ನಾನು ತೆಗೆದುಕೊಳ್ಬೇಕಾಗ್ತದೆ. ಯಾಕೆಂದರೆ ಮಧ್ಯೆ ಎಮ್ ಎಲ್ ಸಿ ಡೇಟ್ಸು ಇದೆ, ನಾಮಿನೇಷನ್ಸ್ ಡೇಟ್ ಇದೆ, ಎಮ್ ಎಲ್ ಎಗಳೆಲ್ಲ ಕೆಲವರೆಲ್ಲ ಬರಬೇಕಾಗ್ತದೆ, ಅದೆಲ್ಲ ನಾನು ಕೂಡ ನಾನು ನಮ್ಮ ಡೈಲಿ ಮತ್ತು ಇಲ್ಲಿ ನಾಯಕರುಗಳನ್ನು ಚರ್ಚೆ ಮಾಡಿ ದಿನಾಂಕವನ್ನು ನಿಗದಿ ಮಾಡಬೇಕಾಗಿದೆ. ಸೊ ಆ ಪ್ರೋಸೆಸ್ಸಲ್ಲಿ ನನಗೆ ಪ್ರಾರಂಭ ಮಾಡ್ತೀನಿ ಸರ್. ಪರ್ಮಿಷನ್ ಮಾತು ನಿಮ್ಮ ಮುಂದೆ, ಚೀಫ್ ಮಿನಿಸ್ಟರ್ ಮಾತು ನಿಮ್ಮ ಮುಂದೆ, ರಾಜ್ಯ ಜನತೆ ಮುಂದೆ, ರಾಷ್ಟ್ರ ಜನತೆ ಮುಂದೆ ಅವರು ತಿಳಿಸಿದ್ದಾರೆ. ತಿಳಿಸಿದ ಮೇಲೆ ಇನ್ನೇನು ಬೇಕಾಗಿದೆ? ನಾನು ಅವ್ರನ್ನ ಸತ್ಯ ಪರೀಕ್ಷೆಗೆ ನಾನು ಕೇಳೋಕ್ಕಾಗುತ್ತೆ. ಚೀಫ್ ಮಿನಿಸ್ಟರ್ ಅಂತ ಮಾತು ಕೊಟ್ಟ ಮೇಲೆ ಮುಗಿದೋಯ್ತು ಮಾತು, ಪರ್ಸನಲ್ ಮಾತಾಡಿಸ್ತಾರೆ. ಈಗ ನಿಮ್ಮತ್ತು ನಿಮ್ಮ ಮುಂದೆ ಮಾತಾಡಿದ್ದಾರೆ, ದೇಶಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಈಗ ನನಗೆ ಅಮೆರಿಕಾದಿಂದ ಯಾರೋ ಫೋನ್ ಮಾಡಿದ್ರು, ಚೀಫ್ ಮಿನಿಸ್ಟರ್ ಪರ್ಮಿಷನ್ ಕೊಟ್ಟರೆ ಅಲ್ಲಿಗೆ ಮೆಸೇಜ್ ಹೋಗಿದೆ. ನನಗೆ ಆಸ್ಟ್ರೇಲಿಯಾದಿಂದ ಕೆಲವರು ಯಾರು ಫೋನ್ ಮಾಡಿದ್ರು, ನಾನು ಸ್ನಾನ ಮಾಡಿ ಬರೋಷ್ಟಕ್ಕೆ ನನಗೆ ಮೆಸೇಜ್ ಬಂತು ನನಗೆ. ಸೊ ಹಂಗೆ ನನಗೆ ನೀವೇ ಮೆಸೇಜ್ನೆಲ್ಲ ನೀವೇ ಟ್ರಾನ್ಸ್ಲೇಟ್ ಕಳಿಸ್ಕೊಡ್ತಾ ಇದ್ದೀರಿ, ಎಲ್ಲ ಹೊರಗಡೆ ಎಲ್ಲ ಅಲ್ಲೆಲ್ಲ ನೋಡ್ತಾ ಇದ್ದಾರೆ. ಸೊ ಹಂಗಿರೋಂಥ ಸಂದರ್ಭದಲ್ಲಿ ನನ್ನ ಕಾರ್ಯಕ್ರಮನ ಅಲ್ಲ, ಇದು ಕಾರ್ಯಕರ್ತರ ಕಾರ್ಯಕ್ರಮ, ನನ್ನ ಪ್ರತಿಜ್ಞಾ ದಿನ ಅಲ್ಲ ಇದು, ಕಾರ್ಯಕರ್ತರ ಪ್ರತಿಜ್ಞಾ ದಿನ. ನಾನು ಒಬ್ಬ ಕಾರ್ಯಕರ್ತ, ಅವ್ರ ಜೊತೆ ನಾನು ಒಬ್ಬ ಕಾರ್ಯಕರ್ತ, ನಾನು ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀವು ಮಾಡುವಂತ ಪ್ರಸಾರದಲ್ಲೇ ನಾವು ಆ ಕಾರ್ಯಕ್ರಮ ಮಾಡ್ತೀವಿ. ಏನಿಲ್ಲ, ಎಲ್ಲ ಮುಗಿದೋಯ್ತು ಆಶಾರದಲ್ಲಿ. ಯೂಶಲಿ ತಗೊಳ್ಳಲ್ಲ ಸರ್, ಯಾರು ಹೇಳಿದ್ದೀನಿ ಅದೆಲ್ಲ ಸಿ, ನಾವೇನೇನು ಬೇಕೋ ನಮ್ದು ಫಾರ್ಮಾಲಿಟೀಸ್ ಎಲ್ಲ ನಮ್ಮ ಕೆಲಸ ನಾನು ಅವತ್ತಿಂದನೇ ನಾನು ತೆಗೆದುಕೊಂಡಿದ್ದೇವೆ. ನಾನು ಅದನ್ನೆಲ್ಲ ನಂಬಿಕೆ ಇರ್ಬೋದು, 1,000 ವಿಚಾರ ಒಳ್ಳೆ ನಮ್ಮ ಜನಕ್ಕೆ ಅನುಕೂಲ ಆಗೋಂಥ ದಿನ ನಾನು ನೋಡ್ತೀನಿ. ಈ ತಿಂಗಳಲ್ಲೇ ಆಗುತ್ತೆ ಆಲ್ಮೋಸ್ಟ್ ಎಮ್ ಎಲ್ ಸಿ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಗಳನ್ನು ಭೇಟಿ ಮಾಡಿ.
ಬಡ ಜನ ಭೇಟಿ ಮಾಡಿ ಹೋಗ್ತಿದ್ದಾರೆ ಭೇಟಿ ಮಾಡ್ತಾ ಇದಾರೆ ನಾನು ಯಾರು ನಾನೇನಿದ್ರು ವಿಚಾರ ತಿಳಿಸೋನಷ್ಟೇ ತೀರ್ಮಾನ ಮಾಡೋರು ನಮ್ಮ ಪಕ್ಷದ ವರಿಷ್ಠ ಜೆಡಿಎಸ್ ಗೆ ರಾಜ್ಯಸಭೆಯಲ್ಲಿ ಬೆಂಬಲ ಕೊಟ್ಟಿದ್ರಿ ನೀವು ಹೈಕಮಾಂಡ್ ಬೆಂಬಲ ಕೊಟ್ಟಿತ್ತು ಹಾಗಾದಾಗ ಒಂದು ಸೀಟು MLC ಕೂಡ ತಗೊಂಬೋದು ಕಾಂಗ್ರೆಸ್ ಗೆ ಅವಕಾಶ ಆಗುತ್ತೆ ಅಂತಿತ್ತು ಏನಾದ್ರು ಕೇಳ್ತೀರಾ ಯಾಕಂದ್ರೆ ನಿಮ್ ಸಪೋರ್ಟ್ ಇಂದ ಹೋಗಿದ್ದಾರೆ ಸಹಜವಾಗಿ ಕೇಳಬಹುದಲ್ಲ ಒಂದು ಮೈತ್ರಿ ನಾನು ನನ್ನ ಸಪೋರ್ಟ್ ಇಂದ ಹೋಗಿದ್ದಾರೆ ಅಂತ ಹೇಳಕ್ ನಾನಂತ ಮುಂದ ಅಲ್ಲ ಅವರು ಅವ್ರದೇ ಆದಂತ ವ್ಯಕ್ತಿತ್ವ ಇದೆ ಅವ್ರದೇ ಆದಂತ ಹಿರಿತನ ಇದೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆಯಲ್ಲ ಅರ್ಥ ಆಯ್ತಲ್ಲ ಪಾರ್ಟಿ ನೋಡಿ ಈಸ್ ಎ ನ್ಯಾಷನಲ್ ಅಸೆಟ್ ಅವರೊಂದು ರಾಷ್ಟ್ರೀಯ ನಾಯಕರು ನಾನು ಆ ರಾಷ್ಟ್ರೀಯ ನಾಯಕರ ವಿಚಾರಕ್ಕೆ ಇಲ್ಲಿ ಚೌಕಾಶಿ ಮಾಡಿಕೊಂಡು ಕೂತ್ಕೊಂಡ್ರೆ ಏನ್ರಿ ಶಿವಕುಮಾರ್ಗೂ 40 ವರ್ಷ ರಾಜಕಾರಣ ಹೋಗಿದೆ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ